ಹುಕ್ಕೇರಿ ಪಟ್ಟಣದಲ್ಲಿ ಭಾರತ ಬಂದ್ ಹಿನ್ನೆಲೆಯಲ್ಲಿ ರೈತ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ವಿವಿಧ ಸಂಘಟನಾಕಾರರು ಪ್ರತಿಭಟಿಸಿದರು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯು ಹುಕ್ಕೇರಿ ತಾಲೂಕಿನ ಸಮಿತಿ ಇಂದು ಬೃಹತ್ ಪ್ರತಿಭಟನೆ ಮಾಡಿದರು. ಸುಮಾರು 4,000 ಅಧಿಕ ಕಾರ್ಮಿಕರು ಭಾಗವಹಿಸಿ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ದಲ್ಲಿ ಜಮಾಯಿಸಿ ಮಾನವ ಸರಪಳಿ ನಿರ್ಮಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಅಧ್ಯಕ್ಷ ಮತ್ತು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಮಗದೂಮ್ ಮಾತನಾಡಿ, ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ. ಸರ್ಕಾರ ಕನಿಷ್ಠ 18,000 ವೇತನ ನಿಗದಿಪಡಿಸಬೇಕು, ಬೆಲೆ ಏರಿಕೆ ತಡೆಗಟ್ಟಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಗುತ್ತಿಗೆ ಕಾರ್ಮಿಕ ಪದ್ಧತಿ ನಿಷೇಧ ಮಾಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಮುಖಾಂತರ ಹುಕ್ಕೇರಿಯಲ್ಲಿ ಉಗ್ರ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸಿದರು. ಇವತ್ತು ನಾವು ಸಾರ್ವಜನಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಅದನ್ನ ಖಂಡಿಸಿ ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕನಿಷ್ಠ ಕೂಲಿ ಕೊಡಬೇಕು, ಕನಿಷ್ಠಕ್ಕೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು. ಕನಿಷ್ಠ ಕೂಲಿಯನ್ನು ಜಾರಿ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ 2016 ಜಾರಿ ಮಾಡಿದ್ರು ಸರ್ಕಾರ ಅದನ್ನ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇಟ್ಟುಕೊಂಡೆವು. ಅಂಗನವಾಡಿ, ಬಿಸಿ ಊಟ, ಗ್ರಾಮ ಪಂಚಾಯತಿ, ಆಶಾ ಮತ್ತು ಐಒಸಿ ಹಾಗೂ ನಮ್ಮ ವಿದ್ಯುಚ್ಛಕ್ತಿ, ಗ್ರಾಮೀಣ ವಿದ್ಯುಚ್ಛಕ್ತಿ, ಕೆಪಿಡಿಸಿಎಲ್, ಈ ಎಲ್ಲಾ ಸಂಘಟನೆಗಳು ಕೂಡ ನಾವು ಇವತ್ತು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಅದು ನಾವು ಇದು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೇವೆ. ಅದಕ್ಕೆ ಇವತ್ತು ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡಕ್ಕೆ ಎಲ್ಲರೂ ಸಾಧ್ಯವಾಗಿದ್ದೆವು. ಅದಕ್ಕೆ ತೊಂದರೆ ಏನಿಲ್ಲ, ಇವತ್ತೆಲ್ಲ ನಾವು ಮಾಸ್ತರ್ಗಳು ಎಲ್ಲರೂ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದೇವೆ. ತೊಂದರೆ ಏನು ಮತ್ತೆ ಏನು ಅನಿವಾರ್ಯ ಇದೆ, ನಾವು ಚುಟಿ ಐತಿ ಇವತ್ತೆಲ್ಲ ಈಗ ಮಕ್ಕಳ ಆರು ಅಂತಾರೆ. ನಾವು ಅದು ರವಿವಾರಕ್ಕೆ ನಾವು ಕೊಟ್ಟು ಹಾಕ್ಬಿಡ್ತೇವೆ. ಯಾಕಂದ್ರೆ ಆಡಳಿತಕ್ಕೆ ತೊಂದರೆ ಬರಬಾರ್ದು ಅಂತ ಮನವಿಯ ದೃಷ್ಟಿಯಿಂದ. ಇಲ್ಲಾಂದ್ರೆ ಏನ್ ಮತ್ತೆ ನಾವು ಸರ್ಕಾರನ ವಿರೋಧ ಮಾಡ್ಬೇಕಾದ್ರೂ ನಾವು ಮನವಿಯ ದೃಷ್ಟಿಯಿಂದ ನಾವು ರವಿವಾರದನ್ನ ಕೊಟ್ಟಿ ಬಿಡ್ತೇವೆ. ಮುಷ್ಕರದಲ್ಲಿ ಅಂಗನವಾಡಿ ನೌಕರರ ಸಂಘ, ಗ್ರಾಮ ಪಂಚಾಯಿತಿ ನೌಕರರ ಸಂಘ, ಪೌರ ಕಾರ್ಮಿಕ, ಕಟ್ಟಡ ಕಾರ್ಮಿಕರು ಸೇರಿದಂತೆ ವಿವಿಧ ಸಿಐಟಿಯು ಸಂಘಕ್ಕೆ ಒಳಪಟ್ಟು ಪ್ರತಿಭಟನೆ ನಡೆಸಿದರು. ನೌಕರರ ಸಂಘದ ತಾಲೂಕಾ ಅಧ್ಯಕ್ಷೆ ವೈಬಿ ನಾಯಕ್, ಅಂಗನವಾಡಿ ನೌಕರರ ಕಾರ್ಯದರ್ಶಿ ಗೋದಾವರಿ ರಾಜಾಪುರಿ, ಯಲ್ಲಪ್ಪ ಕಾಂಬ್ಳೆ, ಸುರೇಖಾ ಕಲ್ಮನಿ, ಲಕ್ಷ್ಮೀ ತಳ್ವಾರ್, ಸುರೇಶ್ ತಳ್ವಾರ್, ಸಂಜು ಹೊಸ್ಮನಿ, ರಾಜು ಹುದ್ದಾರ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು ಮುಷ್ಕರದಲ್ಲಿ ಭಾಗವಹಿಸಿದ್ದರು.